ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ತುಮಕೂರು ಜಿಲ್ಲೆಯ ಬೆಳ್ಳಾವಿ ಹೋಬಳಿಯಲ್ಲಿ ಗ್ರಾಮ ಒನ್ ಸೆಂಟರ್ ಸ್ಥಾಪಿಸುವ ಮೂಲಕ ಸುತ್ತಮುತ್ತಲ ಗ್ರಾಮಸ್ಥರಿಗೆ ತ್ವರಿತಗತಿಯಲ್ಲಿ ಕೆಲಸ ಮಾಡಿಕೊಡುವುದರ ಜೊತೆಯಲ್ಲಿ ಜನಸ್ನೇಹಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಇವರ ಈ ಕಾರ್ಯವೈಖರಿ ಕಂಡು ತುಮಕೂರು ಡಿಸಿ, ಎಸ್ಪಿ ಹಾಗೂ ಅಸ್ಸಾಂ ರಾಜ್ಯದ ಐಎಸ್ಐ ಅಧಿಕಾರಿಗಳು ಭೇಟಿ ನೀಡಿ ಅಭಿನಂದಿಸಿದರು. ಬೆಳ್ಳಾವಿಯಲ್ಲಿ ಗ್ರಾಮ ಒನ್ ಸ್ಥಾಪಿಸಿ ಅಧಿಕಾರಿಗಳ ಮನಗೆದ್ದ ಯುವಕನನ್ನು ದೀಪು ಎನ್ನಲಾಗಿದ್ದು, ಪುಟ್ಟ ಗ್ರಾಮದಲ್ಲಿದ್ದುಕೊಂಡು ಇಂತಹ ಸಾಧನೆ ಮಾಡಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ತುಮಕೂರಿಗರೇ ಹೆಮ್ಮೆ ಪಡುವಂತಹ ವಿಷಯ. ಕಾರಣ, ಅಸ್ಸಾಂ ರಾಜ್ಯ ಐಎಎಸ್ ಅಧಿಕಾರಿಗಳು ಸ್ವತಃ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯುವಕನ ಕಾರ್ಯವನ್ನ ಶ್ಲಾಘಿಸಿದ್ದಾರೆ. ಅಸ್ಸಾಂ ರಾಜ್ಯದಲ್ಲಿ ಕರ್ನಾಟಕ ಮಾದರಿಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಐಎಎಸ್ ಅಧಿಕಾರಿ ತಿಳಿಸಿದರು. ಇಂತಹ ಯುವಕರ ಸಾಧನೆ ಮುಂದಿನ ಪೀಳಿಗೆಗೆ ಬುನಾದಿಯಾಗಲಿದೆ. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಒನಕೆ ಓಬವ್ವ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ರವರು ಕಾರ್ಯಕ್ರಮ ಉದ್ಘಾಟಿಸಿ ಆನಂತರ ಒನಕೆ ಓಬವ್ವ ಭಾವಚಿತ್ರಕ್ಕೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಗಣ್ಯರುಗಳು ಪುಷ್ಪಾರ್ಚನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಚಲುವಾದಿ ಸಮುದಾಯದಲ್ಲಿ ವಿಶೇಷ ಸಾಧನೆಗೈದ 5 ಮಂದಿ ಸಾಧಕರನ್ನ ಗೌರವಿಸಲಾಯಿತು. ಶಾಸಕ ಜ್ಯೋತಿ ಗಣೇಶ್ ಅಧ್ಯಕ್ಷತೆಯಲ್ಲಿ ತುಮಕೂರು ವಿವಿಯ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ವಿ ದ್ವಾರಕಾನಾಥರವರು ಒನಕೆ ಓಬವ್ವರವರ ಕುರಿತು ಉಪನ್ಯಾಸ ನೀಡಿದರು. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುದೇಶ್ವರ್, ಜಿಲ್ಲಾ ಪಂಚಾಯತ್ ಸಿಒ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಉಪವಿಭಾಗಾಧಿಕಾರಿ ಅಜಯ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಕಲಾವಿದ ಡಾಕ್ಟರ್ ಲಕ್ಷ್ಮಣ್ ದಾಸ್ ಸೇರಿದಂತೆ ಅನೇಕರು ಪ್ರಮುಖರು ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಟೌನ್ ಹಾಲ್ ವೃತ್ತದಿಂದ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ಒನಕೆ ಓಬವ್ವರವರ ಭಾವಚಿತ್ರವನ್ನ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಮೆರವಣಿಗೆ ನಡೆಯಿತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯಾರ್ಥಿಗಳು ಮೊಬೈಲ್ಗೆ ದಾಸರಾಗದೆ ಮಹಾನ್ ನಾಯಕರ ಪುಸ್ತಕಗಳನ್ನು ಅಧ್ಯಯನ ಮಾಡುವ ಮೂಲಕ ಜ್ಞಾನವನ್ನು ವೃದ್ಧಿಪಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಅವರು ತುಮಕೂರಿನಲ್ಲಿ ಕರೆ ನೀಡಿದರು. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನಕದಾಸ ವಿದ್ಯಾವರ್ಧಕ ಸಂಘ ಹಾಗೂ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂತ ಶ್ರೇಷ್ಠ ಕನಕದಾಸರ 535ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾಧಿಕಾರಿಗಳು ಮಾತನಾಡಿದರು. ಸಂತ ಶ್ರೇಷ್ಠ ಕನಕದಾಸರು ದಾಸ ಸಾಹಿತ್ಯದ ಕೊಡುಗೆಯನ್ನ ನೀಡಿದ್ದು, ಇಂಥವರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ದಾಸರಲ್ಲಿ ಶ್ರೇಷ್ಠರಾದ ಕನಕದಾಸರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ನಮಗೆ ಸ್ವಲ್ಪ ಬುದ್ಧಿ ಕಡಿಮೆ ಆಗಿದೆ, ನಾವು ಅವರಿಗಿಂತ ಭಾರಿ ಬುದ್ಧಿವಂತರಂತ ಹೇಳಿ ಅಂತದೆಲ್ಲ ಓದೋದಿಲ್ಲ. ನಮಗೆ ಇಲ್ಲಿ ಮೊಬೈಲ್, ಅದರದ್ದು ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಇನ್ನೂ ಸಿಕ್ಕಾಪಟ್ಟೆ ಟ್ವಿಟ್ಟರ್, ಅದು ಇದು ನಮಗೆ ಸಮಯ ಇಲ್ಲ ಪಾಪ. ಹೀಗಾಗಿ ನಾವು ಯಾರದ್ದು ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗೋದಿಲ್ಲ. ನಾವೇ ಬುದ್ಧಿವಂತರು, ಯಾವುದಾದ್ರೂ ಜಯಂತಿ ಬಂತಂದ್ರೆ ಫಸ್ಟ್ ಕೆಲಸ ಮಾಡೋದು ಇದು ಯಾರಿಗೆ ಸೇರಿದ್ದು ಅಂತ. ಇವ್ರಿಗೆ ಏನು ಕೊಟ್ಟಿದ್ದಾನೆ, ಯಾಕೆ ಜಯಂತಿ ಮಾಡ್ತಾ ಇದ್ದೀವಿ, ಅಷ್ಟು ದೊಡ್ಡ ವ್ಯಕ್ತಿ ಹೇಗಾದವನು, ಎಲ್ಲ ಧರ್ಮಕ್ಕೆ ಎಲ್ಲ ಜಾತಿಗೆ ಹೇಗೆ ಅಷ್ಟು ಒಪ್ಪಿಕೊಳ್ಳುವಂಥ ಕೆಲಸ ಏನು ಮಾಡಿದ ಅಂತ ನಾವು ನೋಡೋದಿಲ್ಲ. ನಾವೆಲ್ಲ ನೋಡಬೇಕಾಗಿದ್ದು ಇಂಥವರನ್ನ ಆ ದೃಷ್ಟಿಕೋನ ಇಟ್ಕೊಂಡು, ಅಟ್ಲೀಸ್ಟ್ ಒಬ್ಬ ಶ್ರೇಷ್ಠ ಸಂತ, ಒಬ್ಬ ಶ್ರೇಷ್ಠ ದಾಸರಾದವರದ್ದು ನಾವು ಏನು ಮಾಡಬೇಕಂದ್ರೆ ಅವ್ರ ಬಗ್ಗೆ ಎಷ್ಟಾದ್ರು ಯಾವ ದಾಸರು ಹೇಳಿದ್ದು ಅದನ್ನೇ ಒಂದೇ ಸತ್ಯ. ಕುಲ ನೋಡಬೇಡ್ರಿ, ಗೋತ್ರ ನೋಡಬೇಡ್ರಿ, ಜಾತಿ ನೋಡಬೇಡ್ರಿ, ಅವ್ರದ ಹಾಡಿದ ಪೂರ್ತಿ ನೀವು ಸಾವಧಾನದಿಂದ ಕೇಳಿದರೆ, ನಾವು 84 ಲಕ್ಷ ಕೋಟಿ ಯೋನಿಗಳಿಂದ ದಾಟಿ. ಇನ್ನು ಶಾಸಕ ಜ್ಯೋತಿ ಗಣೇಶ್ ಅಧ್ಯಕ್ಷತೆಯಲ್ಲಿ ಬಿಂದು ಶೇಖರ್ ಒಡೆಯರ್ ಸಾನ್ನಿಧ್ಯ ವಹಿಸಿದರು. ಬಲಿ ಹೆಸರಿದವು ದಾಸ ಸಾಹಿತ್ಯವು ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಶ್ರೀಮಂತಗೊಳಿಸಿತು ಅನ್ನೋ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಂದೇಶವನ್ನು ನಿಮಗೆ ತಿಳಿಸುತ್ತಾ, ಇವತ್ತು ಸಾಕಷ್ಟು ಹಿರಿಯರಾದಂಥ ನರಸಿಂಹಮೂರ್ತಿ ಅವರು ಕೂಡ ಅವರ ಒಂದು ಏನು ಲೆಕ್ಚರನ್ನು ಕೊಟ್ಟಿದ್ದಾರೆ ಮತ್ತು ಉತ್ತಮವಾಗಿ ನಮ್ಮ ಡಿ ಸಿ ಸರ್ ಕೂಡ ಸಾಮಾನ್ಯ ಭಾಷೆಯಲ್ಲಿ ಮಕ್ಕಳು ಕೂಡ ಪ್ರಸ್ತಾವಿತ್ತಿನಲ್ಲಿ ಕನಕದಾಸರ ಹಿನ್ನೆಲೆ ಯಾವ ರೀತಿ ಅವರು ಬೆಳೆದವರು, ಯಾವ ರೀತಿ ಅವರಿಗೆ ಹೆಸರು ಬಂತು ಮತ್ತು ಅವರ ಕೀರ್ತನೆಗಳು ದಾಸ ಸಾಹಿತ್ಯದ ಅರ್ಥವೇನು, ಯಾವ ರೀತಿ ನಾವು ಅನುಸರಿಸಿದ್ರೆ ಉತ್ತಮವಾದಂಥ ಸಮಾಜ ಆಗ್ತದೆ ಕೂಡ ನರಸಿಂಹಮೂರ್ತಿಯವರು ಒಂದು ಸನ್ಮಾನ್ಯ
ಅವಶ್ಯಕತೆ ಇಲ್ಲ ಸ್ವಾಮೀಜಿಗಳು ಮಾತಾಡಬೇಕಾಗಿದೆ. ಬೆಳಗ್ಗೆ 8 ಮುಕ್ಕಾಲಿನ ಕೂಡ ಸಮಾಜದ ವಿವಿಧ ಎಲ್ಲ ಸಂಘಗಳು ಸೇರಿ ತುಮಕೂರಿನ ಪ್ರತಿಷ್ಠಿತ ಕನಕದಾಸ ಸಂಘ ಶಿರಾಗಿರಿಂದ ಹಿಡಿದು ನಮ್ಮ ಬೆಳಗೋಟೆ ಇರ್ಬೋದು, ಮರಳೂರು ಇರ್ಬೋದು, ವೀರಸಾಗರ ಇರ್ಬೋದು, ಸದಾಶಿವನಗರ ಇರ್ಬೋದು, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ, ಉಪವಿಭಾಗಾಧಿಕಾರಿ ಅಜಯ್, ಟೂಡಾ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ, ಪಾಲಿಕೆ ಸದಸ್ಯರಾದ ಮಲ್ಲಿಕಾರ್ಜುನ್, ಲಕ್ಷ್ಮೀ ನರಸಿಂಹರಾಜ್, ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ರೀಟಾ ಶಿವಮೂರ್ತಿ, ಡಾಕ್ಟರ್ ಮಂಜುನಾಥ್, ದೇವರಾಜ್, ನಾಗೇಂದ್ರಪ್ಪ, ರಾಜುರವರನ್ನ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಕನಕದಾಸರ ಮೆರವಣಿಗೆ ಅದ್ಧೂರಿಯಿಂದ ನಡೆಯಿತು. ಕ್ಯಾಮರಾಮ್ಯಾನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಎಫ್ಇಎಸ್ ಸಂಸ್ಥೆಯ ಸಹಯೋಗದಲ್ಲಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿ ದೂರದೃಷ್ಟಿ ಯೋಜನೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಫೌಂಡೇಶನ್ ಫಾರ್ ಎಕಾಲಾಜಿಕಲ್ ಸಂಸ್ಥೆಯ ವ್ಯವಸ್ಥಾಪಕರಾದ ಎನ್ ರಮೇಶ್ ಮಾತನಾಡಿ, ಗ್ರಾಮ ಪಂಚಾಯಿತಿಗಳು ಬಡತನ ಮುಕ್ತ ಜೀವನೋಪಾಯ ಮತ್ತು ಕೌಶಲ್ಯಾಭಿವೃದ್ಧಿ ಗ್ರಾಮವನ್ನಾಗಿಸುವ ಮೂಲಕ ಈ ಗುರಿಯನ್ನು ಸಾಧಿಸಬೇಕಿದೆ. ಪ್ರಮುಖವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ತಳಮಟ್ಟದಿಂದ ಅಭಿವೃದ್ಧಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ 29 ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಇಲಾಖೆಗಳ ಕಾರ್ಯಕ್ರಮಗಳನ್ನು ಒಟ್ಟುಗೂಡಿಸಿ ಗ್ರಾಮ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಬೇಕಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನ 28 ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಫೌಂಡೇಶನ್ ಫಾರ್ ಎಕಲಾಜಿಕಲ್ ಸೆಕ್ಯೂರಿಟಿ ಸಂಸ್ಥೆ ಇದ್ದ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಇಲಾಖೆಯವರಿಗೆ ನಾವು ಪಂಚಾಯಿತಿಯವರ ನೇತೃತ್ವದಲ್ಲಿ ಇವತ್ತು ಯೋಜನೆಯನ್ನು ಮಾಡಲಿಕ್ಕೆ ಈಗಾಗಲೇ ನೋಟಿಸ್ ಕೊಟ್ಟು ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಥಮವಾಗಿ ಈ ಒಂದು ಯೋಜನೆ ಯಾಕೆ ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ, ವಿಶ್ವಸಂಸ್ಥೆ ನಿಗದಿಪಡಿಸಿರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಏನಿದ್ದಾವೆ 17 ಗುರಿಗಳನ್ನ ಅದನ್ನ ಸಾಧನೆ ಮಾಡುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ಎಲ್ಲ ರಾಷ್ಟ್ರಗಳು ಕೂಡ ಒಪ್ಪಿಕೊಂಡು ಈ 17 ಗುರಿಗಳನ್ನ ಮಾಡಿಕೊಂಡು ಸುಸ್ಥಿರ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದನ್ನ ಅವರು ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಈ ಒಂದು ಗುರಿಗಳನ್ನ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ, ಸಾಧಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅನ್ನೋದನ್ನ ಒಂದು ಯೋಜನೆಯನ್ನು ಮಾಡಬೇಕು. ಉದ್ದೇಶ ಏನಪ್ಪಾ ಅಂತಂದ್ರೆ, ಪ್ರಮುಖವಾದ ಉದ್ದೇಶ ಬಡತನ ಮುಕ್ತ ಜೀವನೋಪಾಯ ಮತ್ತು ಕೌಶಲ್ಯಾಭಿವೃದ್ಧಿ ಗ್ರಾಮ ಅಥವಾ ಗ್ರಾಮ ಪಂಚಾಯಿತಿಗಳನ್ನ ರೂಪುಗೊಳ್ಳುವ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವುದು ಪ್ರಮುಖ ಆದ್ಯತೆ ಈ ಒಂದು ಯೋಜನೆಯಲ್ಲಿ. ಯಾವ ತರ ಬಡತನ ಇದೆ, ಬಡತನಕ್ಕೆ ಆಗ್ಲಿಕ್ಕೆ ಇರ್ತಕ್ಕಂಥ ಸಮಸ್ಯೆಗಳೇನು, ಕಾರಣಗಳೇನು, ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳಲ್ಲಿರ್ತಕ್ಕಂಥ ಕಾರ್ಯಕ್ರಮಗಳೇನು, ಅದಕ್ಕೆ ಇವತ್ತು ಎಲ್ಲ ಇಲಾಖೆಯವ್ರನ್ನ ಯಾಕೆ ಕರೆದಿದ್ದೀವಿ 29 ಅಂಶಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ, ಇನ್ನು ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳಲ್ಲಿ ಆಡಳಿತ ಸುಗಮಗಾರಿಕೆಗಾಗಿ ನಾಗರಿಕರನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನ ಬದಲಿಸಲು ಫೌಂಡೇಶನ್ ಫಾರ್ ಇಕಾಲಜಿಕಲ್ ಸೊಸೈಟಿ ಸಂಸ್ಥೆ ಪ್ರಯತ್ನವನ್ನ ಮಾಡುತ್ತಿದೆ. ಅಭಿವೃದ್ಧಿಯು ಕಲ್ಯಾಣ ರಾಷ್ಟ್ರಗಳ ಮೂಲ ಮಂತ್ರವಾಗಿದ್ದು, ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಎಂದರು. ಮತ್ತೆ ಅದನ್ನ ಮರುಪೂರ್ಣ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳು ನಾವು ಹಾಕೊಂತ ಇದೀವ. ಜಲ ಸಮೃದ್ಧಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಸಂಬಂಧಪಟ್ಟ ಏನಾದರೂ ಕಾರ್ಯಕ್ರಮಗಳು ಹಾಕೊಂತ ಇದೀವ. ಕೃಷಿ ಇದು ನಮ್ಮ ಪೋಷಕ ಕಾಲುವೆ ಅಭಿವೃದ್ಧಿ ಆಗಿರ್ಬೋದು, ಕೆರೆಯಲ್ಲಿ ನೀರಿನ ಹೊಂಡ ತೆಗೆಯೋದಾಗಿರ್ಬೋದು, ಗಿಡ ನೆಡೋದಾಗಿರ್ಬೋದು, ಕಂದಕಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಗಲ್ಲಿ ಫ್ಲೆಕ್ಸ್ ಮಾಡೋದಾಗಿರ್ಬೋದು, ಈ ತರದ ಒಂದು ಜಲ ಸಮೃದ್ಧಿಗೆ ಸಂಬಂಧಪಟ್ಟ ಮಣ್ಣು ನೀರು ಸಂರಕ್ಷಣೆ ಕಾಮಗಾರಿಗಳನ್ನ ಎಷ್ಟು ಮಾಡ್ತಾ ಇದ್ವಿ, ಯೋಜನೆ ಎಷ್ಟು ಮಾಡ್ತಾ ಇದೀವಿ ಅನ್ನೋದು ಕೂಡ ನಾವು ಹೆಚ್ಚಾಗಿ ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆ ಕೊಟ್ಟಿದೆ. ಹಾಗಾಗಿ ಎಲ್ಲ ಇಲಾಖೆಯವ್ರನ್ನ ಏನು ಒಂದು 32 ಇಲಾಖೆ ಇದೆ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ದು ಅನಿಸಿದೆ ಅದಕ್ಕೆಲ್ಲರಿಗೂ ನಾವು ಅಡ್ರೆಸ್ ಮಾಡಿ ಈ ದಿನ ಫಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಇವತ್ತು ನೀವು ಕೊಡೋ ಡೇಟಾನ ನಾವು ಕ್ರೋಢೀಕರಿಸಿ ಅದನ್ನ ನೆಕ್ಸ್ಟ್ ನಮ್ಮಲ್ಲಿ ನಮ್ದು ಎಲ್ಲ ಮಾಡಿ ಒಂದು ಡ್ರಾಫ್ಟ್ ಪ್ಲಾನ್ ರೆಡಿ ಆಗುತ್ತೆ. ಅಗೇನ್ ಅದನ್ನ ಅಪ್ರೂವಲ್ಗೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೆಡ್ಸ್ಗೆ ನಾವು ಕಳಿಸ್ತೀವಿ. ಇದು ಈಗಾಗಲೇ ಮಾಡಬೇಕಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಕಾತ್ಯಾಯಿನಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೇತ್ರಾವತಿ, ಉಪಾಧ್ಯಕ್ಷರಾದ ವಿಶ್ವಾಸ್, ಸದಸ್ಯರಾದ ಬೆಳ್ಳೂಟಿ ಸಂತೋಷ್ ಹಾಗೂ ಇತರರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಷ್ಟ್ರೀಯ ನಾಡಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಕನಕದಾಸರ ಜಯಂತಿ ಮತ್ತು ಒನಕೆ ಓಬವ್ವ ಅವರ ಜಯಂತಿಯನ್ನ ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಚರಣೆ ಮಾಡಲಾಯಿತು. ಕನಕದಾಸರ ಮತ್ತು ವೀರರಾಣಿ ಒನಕೆ ಓಬವ್ವ ಅವರ ಭಾವಚಿತ್ರಕ್ಕೆ ಪುಷ್ಪಮಾಲೆ ಹಾಕಿ ಗೌರವ ನಮನಗಳೊಂದಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸಿ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಿಸಲಾಯಿತು.
ತಹಶೀಲ್ದಾರ್ ಬಿಎಸ್ ರಾಜೀವ್ ಮಾತನಾಡಿ, ಕನಕದಾಸರು, ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಶಿವಾಜಿ ಮಹಾರಾಜರು ಅನೇಕ ಮಹನೀಯರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರು. ವ್ಯವಸ್ಥೆ ಕುರಿತು ಹಾಗೂ ನಾವೀಗ ಮಾತಾಡ್ತೀವಿ. ಜನಾಂಗೀಯ ವ್ಯವಸ್ಥೆ, ಜಾತಿ ವ್ಯವಸ್ಥೆ, 500 ವರ್ಷದ ಹಿಂದೆನೆ ಹೇಳಿದ್ರು. ಯಾವ ಕುಲ ಯಾಪ ನಿಂದು ನೀನು ಕುಡಿತರ ಗಾಳಿ, ಕಿತ್ತರ ಅಣ್ಣ, ಹಣ್ಣು ಯಾವ ಕುಲ ನಿಂದು ಅಂತ ಕನಕದಾಸರು ಆವಾಗಲೇ ಹೇಳಿದ್ದಾರೆ. ಆ ಜಾತಿಯ ಒಂದು ವ್ಯವಸ್ಥೆ ಮೇಲೆ ನಿಂತು ನಾವು ಬೆಳೆದು ವೀರರಾಣಿ ಒನಕೆ ಒಬ್ಬವನ್ನು ಯಾವ ಜಾತಿ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ಏನು ನಮ್ಮ ದೇಶ ತ್ಯಾಗ ಬಲಿದಾನ ಸಂಕೇತ. ಯಾವುದೇ ಒಂದು ದೇಶ ನಮ್ಮ ದೇಶದಲ್ಲಿ ಏನು 200-300 ವರ್ಷದ ಹಿಂದೆ ಒಬ್ಬ ಬ್ರಿಟಿಷರ್ಸ್ ಬಂದು ಹೇಳಿದ್ರು, ಈ ದೇಶ ನಾವು ಮುರಿಬೇಕಾದ್ರೆ ಯಾವ ರೀತಿ ಮುರಿದ್ರೆ ದೇಶ ಈಸಿಯಾಗಿ ಮುರಿಯುತ್ತೆ ಅಂತ. ಜಾತಿ ವ್ಯವಸ್ಥೆನ ಮುಂದೆ ಬಿಡಿ, ಇವರ ಸಂಸ್ಕೃತಿನ ಹಾಳು ಮಾಡಿ. ಎಲ್ಲ ಸಂಘದವರು ಹಾಗೂ ನಿನ್ನೆ ಬಂದು ಇವರು ನಮ್ಮ ತ್ಯಾಗರಾಜ್ ಅವರು ಎಲ್ಲ ಕೇಳಿದ್ದಾರೆ. ಪಂಚಾಯತಿ ನಲ್ಲಿ ಹಾಗೂ ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಜಾಗರ ಗುರುತಿಸುವಂತ ಕೆಲಸ ಮಾಡ್ತೀವಿ. ಮುಂದಿನ ಒಂದು ಒಂದು ಇದೇನು ಈ ಸಂಘ, ಇದು ಸರ್ಕಾರಿ ಅರೆ ಸರ್ಕಾರಿ ಜಾಗಗಳು, ಈ ಅರೆ ಸರ್ಕಾರಿ ಜಾಗಗಳು ಸರ್ಕಾರಕ್ಕೆ ಹೋಗಬೇಕಾಗುತ್ತೆ. ಈಗಾಗಲೇ ನಾವು ಕನಕ ಭವನಕ್ಕಾಗಿ ನಕ್ಷೆಯನ್ನು ತಯಾರಿಸಿ ನಾವು ಕರ್ತನ ರೆಡಿ ಮಾಡಿದೀವಿ, ಸರ್ಕಾರಕ್ಕೆ ಕಳಿಸ್ತೀವಿ. ಇದು ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಆಗಲ್ಲ, ಜಿಲ್ಲಾಧಿಕಾರಿಗಳಿಗೆ ಸ್ಮಶಾನ ಸರ್ಕಾರದ ಉದ್ದೇಶಕ್ಕಾಗಿ ಮಾಡುವಂತ ಜಿಲ್ಲಾಧಿಕಾರಿಗಳಿರುತ್ತೆ. ಸಂಘ ಸಂಸ್ಥೆಗಳಿಗೆ ಮಾಡುವಂಥದ್ದು ಸರ್ಕಾರ ಕಳಿಸಬೇಕು. ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಸಚಿವರು ಹೇಳಿದ್ದಾರೆ, ಎರಡಕ್ಕಾಗಿ ಸಂಘಕ್ಕಾಗಿ ಜಾಗ ಮೀಸಲಿಡಿ ಅಂತ. ಹಾಗೆ ಕನಕ ಭವನಕ್ಕಾಗಿ ಹಾಗೂ ಒಲಕೆ ಭವನಕ್ಕಾಗಿ ಜಾಗ ಮೀಸಲಿಡುವಂತ ಕೆಲಸವನ್ನು ನಾವು ಯಾರು ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಪ್ರಗತಿ ಏನು ಅಂತ ಹೇಳ್ಬಿಟ್ಟು ನಿಮಗೆ ಸಂಘ ಸಂಸ್ಥೆ ಮೂಲಕ ಪತ್ರ ಕೂಡ ತಮ್ಗೆ ಕೊಡ್ತೀವಿ. ಇನ್ನು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ವ್ಯಾಸಂಗ ಮಾಡುತ್ತಿರುವ ಛಲವಾದಿ ಸಮುದಾಯ ಮತ್ತು ಕುರುಬ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ಎರಡು ಸಮುದಾಯಗಳ ಹಿರಿಯ ಮುಖಂಡರು ಸೇರಿದಂತೆ ಪತ್ರಕರ್ತರಾದ ಕೋಟಹಳ್ಳಿ ಅನಿಲ್ ಕುಮಾರ್, ವೀರಾಪುರ ಮಂಜುನಾಥ್, ರೂಪಸಿ ರಮೇಶ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಮುನಿರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ ರಘುನಾಥ ರೆಡ್ಡಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಸಿಡಿಪಿಒ ನೌತಾಜ್, ರಾಜಸ್ವ ನಿರೀಕ್ಷಕ ಪ್ರಶಾಂತ್ ಹಾಗೂ ಮುಖಂಡರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ದೇವನಹಳ್ಳಿ ವಿಮಾನ ನಿಲ್ದಾಣ ನಾನು ಮುಖ್ಯಮಂತ್ರಿಯಾಗಿದ್ದಾಗ ಪ್ರಾರಂಭಗೊಂಡ ಯೋಜನೆ. ಕೆಂಪೇಗೌಡ ವಿಮಾನ ನಿಲ್ದಾಣ ಎಂದು ಹೆಸರಿಟ್ಟಿದ್ದು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ನಮ್ಮ ಕ್ಯಾಬಿನೆಟ್ನಲ್ಲಿ ಎಂದು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 48 ಪಕ್ಕದ ಬಿಲ್ಲಿನಕೋಟೆ ಹೊರವಲಯದಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮವಾದ ಎಸ್ಕೆ ಶುದ್ಧ ಕುಡಿಯುವ ನೀರಿನ ಕಾರ್ಖಾನೆಗೆ ಚಾಲನೆ ನೀಡಿದರು. ಹೌದು, ನಂತರ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ಇಂದಿನ ದೇವನಹಳ್ಳಿಯ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ 108 ಅಡಿ ಎತ್ತರದ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ನೀಡಿದ್ದರು. ನನ್ನ ಸ್ವಂತ ಕಾರ್ಯವಿದ್ದರಿಂದ ತೆರಳಲಿಲ್ಲ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಾಮಗಾರಿ ಪ್ರಾರಂಭವಾಗಿದ್ದು ನಾನು ಸಿಎಂ ಆದಾಗ ಈ ನಿಲ್ದಾಣವನ್ನು ರಾಮನಗರದ ಬಿಡದಿಗೆ ವರ್ಗಾಯಿಸಬೇಕು ಎಂದು ಅನೇಕ ಪ್ರತಿಭಟನೆ ನಡೆಯಿತು. ಮುಖ್ಯವಾಗಿ ಕನಕದಾಸ ಜಯಂತಿ, ಕನಕದಾಸ ಜಯಂತಿಯ ಪರವಾಗಿ ಎಲ್ಲರಿಗೂ ಕೂಡ ನಾನು ಶುಭಾಶಯನ್ನು ಆಶಿಸ್ತಾ ಇದ್ದೇನೆ. ಇವತ್ತು ಭಕ್ತಿ ಗಾನ ಮತ್ತು ದೊಡ್ಡ ಒಂದು ಮಹಾಕವಿಯಾದಂಥ ಕನಕದಾಸರು ಯಾವಾಗಲೂ ಕೂಡ ಚಿರಸ್ಮರಣೀಯರು. ಅದೇ ರೀತಿಯಲ್ಲಿ ಈ ಭಾಗಕ್ಕೆ ಇನ್ನು ಮುಂದೆ ಕೂಡ ಈಗ ಎತ್ತಿನಹೊಳೆ ನೀರನ್ನು, ಅದು ಕೂಡ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಹಾಗೆ ಶುದ್ಧವಾದಂಥ ನೀರು ಸಿಗ್ತದೆ, ಅದೇ ರೀತಿಯಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಬೆಟ್ಟದ ತಪ್ಪಲಿನಿಂದ ನೀರನ್ನು ಈ ಭಾಗಕ್ಕೆ ನಾವು ಎತ್ತಿನ ಒಳ್ಳೆಯ ಯೋಜನೆ ಅಂತೇಳಿ ಮಾಡ್ತಾ ಇದ್ದೇವೆ. ಈಗಾಗಲೇ ಸುಮಾರು ಒಂದು 60% ಕೆಲಸ ಆಗಿದೆ, ಇನ್ನು 40% ಕೆಲಸ ಆಗಬೇಕು. ಇವರು ಸ್ವಲ್ಪ ಈಗಿನ ಸರ್ಕಾರ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ.
ಆದರೆ ಅದು ನಮ್ಮ ಸರ್ಕಾರ ಸುಮಾರು 6 ತಿಂಗಳ ನಂತರ ಖಂಡಿತವಾಗಿ ಬರ್ತದೆ ಅದರಿಂದ ಒಂದು 6 9 ತಿಂಗಳ ಒಳಗಡೆ ಈ ಭಾಗಕ್ಕೆ ಎತ್ತಿನ ಒಳ್ಳೆ ನೀರು ಖಂಡಿತವಾಗಿ ಕೂಡ ಹರಿಯುತ್ತದೆ ಎಲ್ಲ ಒಂದು ಕಡೆ ಇವತ್ತಿಗಳು ಆಗಮಿಸ್ತಾ ಇದ್ರು ಕೂಡ ಹೌದು ನಮ್ಮನ್ನ ವಿರೋಧ ಪಕ್ಷಗಳು ಈಗ ಈ ಏರ್‌ಪೋರ್ಟ್ ಆಗಲಿಕ್ಕೆ ನಾನೇ ಮುಖ್ಯಮಂತ್ರಿಯಾಗ ಪ್ರಾರಂಭ ಮಾಡಿದ್ದು ಆ ಕೆಲಸ ಎತ್ತಿನಹೊಳೆ ಯೋಜನೆ ನನ್ನ ಕನಸು ಹಿಮಾಲಯ ಪರ್ವತದಲ್ಲಿ ಯಾವ ರೀತಿ ಶುದ್ಧ ಜಲ ಉಗಮವಾಗುತ್ತದೋ ಪಶ್ಚಿಮ ಘಟ್ಟಗಳಿಂದ ಎತ್ತಿನಹೊಳೆ ಉಗಮವಾಗುತ್ತದೆ ಶೇಕಡಾ 60 ರಷ್ಟು ಕಾಮಗಾರಿ ಪೂರ್ಣಗೊಂಡಿದೆ ಉಳಿದ 40 ಭಾಗಕ್ಕೆ ರಾಜ್ಯ ಬಿಜೆಪಿ ಸರ್ಕಾರ ಮೀನಮೇಷ ಎನಿಸುತ್ತಿದೆ ಎಂದರು ಸರ್ಕಾರಿ ಕಾರ್ಯಕ್ರಮ ಆದರೂ ಕೂಡ ಅದೊಂದು ಪಕ್ಷದ ಕಾರ್ಯಕ್ರಮ ಅಂತ ಹೇಳಿ ಅವರು ಕನ್ವರ್ಟ್ ಮಾಡಿದ್ದಾರೆ ಆದರೆ ನಾನು ಕೂಡ ನಮ್ಮನ್ನ ಆಹ್ವಾನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಇವತ್ತು ಬೆಳಿಗ್ಗೆ ಅಶ್ವಥ್ ನಾರಾಯಣ ಅವರು ಮಂತ್ರಿಗಳು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ಆದರೆ ನಮ್ಮನ್ನ ಇನ್ವಿಟೇಷನ್ ಅಲ್ಲಿ ಹಾಕಲಿಲ್ಲ ಆದರೂ ಅದಕ್ಕೂ ಆ ಪ್ರಶ್ನೆ ಅಲ್ಲ ನನಗೆ ಒಂದು 3-4 ಕಾರ್ಯಕ್ರಮ ನಮಗೆ ಬಹಳ ಆತ್ಮೀಯರಾದವರು ಇದ್ದ ಕಾರಣ ನಾನು ಅದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಸರ್ ಇಲ್ಲೊಂದು ಕಡೆ ಚುನಾವಣೆ ಆದಷ್ಟು ಬೇಗ ಆಗ್ತದೆ ನವೆಂಬರ್ ಎಂಡಿಗೆ ಎಲ್ಲ ಆಗಲಿಕ್ಕಿಲ್ಲ ಕೆಲವು ಆಗ್ತದೆ ಬಹುತೇಕ ಪಟ್ಟಿ ರೆಡಿ ಆಗ್ತದೆ ಮತ್ತೆ ಡಿಸೆಂಬರ್ ಒಳಗಡೆ ಸಂಪೂರ್ಣ ಪಟ್ಟಿ ನಮ್ಮದು ರೆಡಿ ಆಗ್ತದೆ ಕಾಂಗ್ರೆಸ್ ಇದೆ ನೆಲಮಂಗಲತೆಗೆ ಅಷ್ಟು ಜಾಗೃತೆ ಬಾರಿದರೆ ಎಲ್ಲ ಜನರ ಅಭಿಪ್ರಾಯ ಪ್ರಕಾರ ಯಾಕಂದ್ರೆ ಈ ಬಾರಿ 100ಕ್ಕೆ 100 ಪಾಲು ಗೆಲ್ಲಲೇಬೇಕು ನೆಲಮಂಗಲ ಕಾಂಗ್ರೆಸ್ನಲ್ಲಿ ದೇವನಹಳ್ಳಿಯಲ್ಲಿ ಕೂಡ ಬರಬೇಕು ಆಕಾಂಕ್ಷಿಗಳು ಹೆಚ್ಚಿದ್ರೆ ಅಷ್ಟು ಸಂಭ್ರಮ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿಗಳು ಹೆಚ್ಚಾದಷ್ಟು ಒಳ್ಳೆಯದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ 4 ತಾಲೂಕುಗಳಲ್ಲಿ ಅಧಿಕಾರ ಹಿಡಿಯುತ್ತೇವೆ ನೆಲಮಂಗಲ ಕ್ಷೇತ್ರಕ್ಕೂ ಸೂಕ್ತ ಅಭ್ಯರ್ಥಿ ಕಣಕ್ಕಿಳಿಸಲಿದ್ದೇವೆ ಬಹುತೇಕ ಚುನಾವಣೆ 2-3 ತಿಂಗಳ ಮುಂಚೆಯೇ ಕೆಲವು ಕ್ಷೇತ್ರಗಳ ಅಭ್ಯರ್ಥಿಗಳು ಅಂತಿಮವಾಗುತ್ತಾರೆ 2024 ಕ್ಕೆ ನಾನು ಚುನಾವಣಾ ಕಣದಲ್ಲಿರುತ್ತೇನೆ ಕಾದು ನೋಡೋಣ ಎಂದು ಹೇಳಿದರು ತಗ್ಗಿಕುಪ್ಪೆ ಶ್ರೀಧರ ಅಮೋಕ್ ಟಿವಿ ನೆಲಮಂಗಲ ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮುದಾಯದ ಮುಖಂಡ ಹೋಟೆಲ್ ರಾಮಣ್ಣ ನೇತೃತ್ವದಲ್ಲಿ 535ನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೋಟೆಲ್ ರಾಮಣ್ಣ ಮಾತನಾಡಿ ಪ್ರತಿ ವರ್ಷದಂತೆ ನಮ್ಮ ಸ್ವಗ್ರಾಮ ಅವಲಗುರ್ಕಿ ಹೊನ್ನಗಿರ್ಪನಹಳ್ಳಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕನಕದಾಸರ ಜಯಂತಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇನೆ ನನ್ನ ಕೈಲಾದಷ್ಟು ಮಾಡುತ್ತಿದ್ದೇನೆ ವಿದ್ಯಾರ್ಥಿಗಳಿಗೆ ಸಿಹಿ ಕೊಟ್ಟು ಸರಳವಾಗಿ ಆಚರಣೆ ಮಾಡುತ್ತಿದ್ದೇವೆ ಹಾಗೆ ಕನಕದಾಸರ ಸಂದೇಶವನ್ನು ನಾವು ನೀವೆಲ್ಲರೂ ಅಳವಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು ಎಂದು ಹೇಳಿದರು ನಮ್ಮ ಕನಕದಾಸರು ಅಷ್ಟೇ ಕನಕದಾಸರು ಅವರು ಕೊಟ್ಟಂತ ಅಪಾರವಾದ ಕೀರ್ತಿಗಳು ಅದನ್ನ ಅದ್ರ ಬಗ್ಗೆ ಏನಪ್ಪ ನಾವ್ ಹೇಳ್ಬೇಕಂದ್ರೆ ನಿಮ್ ಶಾಲೆಯಲ್ಲಿ ಬರ್ತೀರಿ ನೀವೆಲ್ಲ ಒಂಟ ಕುಲ ನಿಮ್ಗೊಂದು ಕುಲ ಇಲ್ಲ ಇನ್ನು ಹೆಣ್ಮಕ್ಳೆಲ್ಲ ಕುಲ ಅವ್ರ ಕುಲ ಇಲ್ಲ ಏನು ಹೆಣ್ಣು ಗಂಡು ಎರಡು ಬಿಟ್ರೆ ಈ ಕುಲಕ್ಕೆ ನಾವೆಲ್ಲ ಒಂದೇ ಕುಟುಂಬ ಒಂದೇ ಸಂಸಾರ ಇದೇ ತರ ನಾವು ಭಾವಿಸ್ಕೊಂಡು ಹೋದ್ರೆ ನಾವು ಕುಲಭೇದಗಳು ನಾವು ಆಚೆ ಇಕ್ಕಿ ಏನಿದ್ರು ನಿಮ್ ಮನೆಯಲ್ಲಿ ಮಾಡ್ಕೊಂಡು ಕುಳುಗಳು ಒಂದು ಕುಲ ಬಂದಾಗ ಕ್ಲಾಸಿಗೆ ಬಂದಾಗ ನೀವೆಲ್ಲ ಒಂದೇ ನಾವೆಲ್ಲ ಒಂದು ಶಿಸ್ತಿನ ಒಂದು ನಾವು ಆ ಶಿಸ್ತಿನ ಸಿಪಾಯಿಗಳಾಗಿ ನಾವು ಈ ವಿದ್ಯೆಯನ್ನು ಒಟ್ಟು ಕರಗಸ ಮಾಡ್ಕೊಳ್ಳಿ ನಿಮಗೆ ವಿದ್ಯೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ